ಕಿವಿಯ ಬಗ್ಗೆ ಮಾತನಾಡಿದ್ವಿ, ಮತ್ತು ಗಂಟಲ ಬಗ್ಗೆ ಮಾತನಾಡಿದ್ವಿ. ಈಗ ಹಲ್ಲಿನ ಬಗ್ಗೆ ಸ್ವಲ್ಪ ವಿವರ ತಿಳ್ಕೊಳ್ಳೋಣ, ಯಾಕೆಂದರೆ ಅದು ಕೂಡ ಬಹಳ ಅತಿ ಮುಖ್ಯವಾದದ್ದು. ಮತ್ತು ತುಂಬ ಜನಕ್ಕೆ ಹಲ್ಲಿನ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ, ಇಲ್ಲ ಹಲ್ಲು ನೋವು ಬರ್ತಾ ಇರುತ್ತೆ, ಇಲ್ಲ ಹಲ್ಲಿನಲ್ಲಿ ಗುಳಿಗಳು ಬೀಳ್ತಾ ಇರುತ್ತೆ, ಏನೋ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಹಾಗಾಗಿ ಈ ಹಲ್ಲುಗಳನ್ನು ದೃಢವಾಗಿಟ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವನ್ನು ತಿಳ್ಕೊಳ್ಳೋಣ. ಹಲ್ಲು ಕೇವಲ ತಿನ್ನೋದಕ್ಕಷ್ಟೇ ಅಲ್ಲ, ಮುಖಕ್ಕೆ ಕೂಡ ಒಂದು ಆಕಾರವನ್ನು ಕೊಡುವಂಥದ್ದು, ನೋಡೋದಕ್ಕೆ ಒಂದು ಸೌಂದರ್ಯವನ್ನು ಕೊಡ್ತಕ್ಕಂಥದ್ದು. ವ್ಯಕ್ತಿ ಎಷ್ಟೇ ಸುಂದರವಾಗಿರಲಿ, ಅವ್ರಿಗೇನೇ ಅಲಂಕಾರವನ್ನು ಮಾಡಿಕೊಂಡಿರಲಿ ಮಾಡಿಕೊಂಡಿಲ್ಲದೇ ಇರಲಿ, ಮುಖದಲ್ಲಿ ಒಂದು ಸ್ವಲ್ಪ ನಗು ಇಲ್ಲದೆ ಇದ್ದಾಗ ಆ ಮುಖದ ಲಕ್ಷಣವೇ ಇರೋದಿಲ್ಲ. ಅಂದರೆ ಆ ನಗುವಿನ ಹಿಂದೆ ಕಾಣ್ತಕ್ಕಂತಹ ಅತ್ಯಂತ ಸೌಂದರ್ಯದ ಗುಟ್ಟು ಅಂದರೆ ಅದು ದಂತ ಪಂಕ್ತಿಗಳು. ಹಾಗಾಗಿ ಅದನ್ನು ಜೋಪಾನವಾಗಿ ನೋಡಿಕೊಳ್ಬೇಕು, ಅದರ ಆರೋಗ್ಯದ ಕಡೆ ಕೂಡ ನಾವು ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಈ ಹಲ್ಲುಗಳು ಕೆಲವು ಮಕ್ಕಳಿಂದ ಹುಟ್ಟುವಾಗಲೇನೇ ಅನೇಕ ಸಮಸ್ಯೆಗಳಿರುತ್ತೆ. ಕೆಲವರಿಗೆ ಹುಟ್ಟುವ ಮಕ್ಕಳ ಸಣ್ಣ ಬೆಳವಣಿಗೆಯ ಹಂತದಲ್ಲೇನೇ ಹಲ್ಲುಗಳು ಹುಳುಕಾಗ್ಬಿಡುತ್ತೆ. ಕೆಲವು ಮಕ್ಕಳಿಗೆ ನೋಡಿ ಹಲ್ಲುಗಳೆಲ್ಲ ಕಪ್ಪು ಕಪ್ಪಗೆ ಕಾಣಿಸ್ತಾ ಇರುತ್ತೆ. ಇನ್ನು ಕೆಲವು ಮಕ್ಕಳಲ್ಲಿ ಹಲ್ಲುಗಳಲ್ಲಿ ರಕ್ತಗಳು ಬರ್ತಕ್ಕಂಥದ್ದಿರುತ್ತೆ. ಮತ್ತು ಅನೇಕ ರೀತಿಯ ಸಮಸ್ಯೆಗಳು ಬೆಳೆದಂತೆಲ್ಲ ಜೊತೆ ಜೊತೆಯಲ್ಲೇ ಬರ್ತಾ ಇರುವಂಥದ್ದಿರುತ್ತೆ. ಆದರೆ ಈ ಹಲ್ಲಿನ ಒಂದು ಯಾವುದೇ ರೀತಿಯ ಆರೋಗ್ಯ ಹೇಗಿಟ್ಕೋಬೇಕು ಅನ್ನೋದನ್ನು ಮಕ್ಕಳಿಂದನೇ ಅವರಿಗೆ ತಿಳಿಸಿ ಹೇಳ್ತಾ ಬರಬೇಕು. ಯಾಕೆಂದರೆ ಮಕ್ಕಳು ಸಾಧಾರಣವಾಗಿ ಸಿಹಿಯ ಪದಾರ್ಥವನ್ನು ಹೆಚ್ಚಾಗಿ ಸೇವನೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಈ ಚಾಕ್ಲೇಟು, ಬಿಸ್ಕತ್ತು, ಈ ರೀತಿ ಸಿಹಿಯ ಅಂಶ ಇರತಕ್ಕಂತಹ ಯಾವುದೇ ಪದಾರ್ಥವನ್ನು ಸೇವನೆ ಮಾಡಿದರೂ ಕೂಡ ಮಕ್ಕಳಿಗೆ ಅದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಅರಿವಿರೋದಿಲ್ಲ. ಯಾವುದೇ ಸಿಹಿ ಪದಾರ್ಥ ತಿಂದರೂ ಪರವಾಗಿಲ್ಲ, ಚಾಕ್ಲೇಟನ್ನು ತಿಂದರೂ ಪರವಾಗಿಲ್ಲ, ಐಸ್ ಕ್ರೀಮನ್ನು ತಿಂದರೂ ಪರವಾಗಿಲ್ಲ, ಆದರೆ ತಕ್ಷಣದಲ್ಲಿಯೇ ಹಲ್ಲನ್ನು ಮತ್ತೆ ಚೆನ್ನಾಗಿ ನೀರು ಹಾಕಿ ಬಾಯಿ ಮುಕ್ಕಳಿಸಿ ಉಗುಳುವಂತಹ ಅಭ್ಯಾಸವನ್ನು ಇಟ್ಕೋಬೇಕು. ಈ ಯಾವುದೇ ಪದಾರ್ಥಗಳ ಅಂಶಗಳು ಹಲ್ಲಿನಲ್ಲಿ ಒಂದೇ ಒಂದು ಸ್ವಲ್ಪವೂ ಕೂಡ ಉಳಿಯದಿರುವಂತೆ ಅದನ್ನು ನೋಡಿಕೊಳ್ಳೋದ್ರಿಂದನೇ ಹಲ್ಲಿನ ಆರೋಗ್ಯ ಸಾಕಷ್ಟು ಅದು ಸರಿ ಹೋಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ, ಏನನ್ನಾದರೂ ತಿನ್ನಲಿ, ತಿಂದ ಮೇಲೆ ಸುಮ್ಮನೆ ಸುಮ್ಮನೆ ಆಗ್ಬಿಡ್ತೀವಿ ಹಾಗೇನೇ. ಆದರೆ ಅದರಲ್ಲೂ ಕೂಡ ಸಿಹಿ ಪದಾರ್ಥವನ್ನು ತಿಂದಾಗ ಪ್ರತಿ ಬಾರಿಯೂ ತಿಂದಾಗಲೂ ಕೂಡ ಬಾಯಿಯನ್ನು ತೊಳೆದುಕೊಳ್ಳುವಂತಹ ಅಭ್ಯಾಸ ಇಟ್ಕೊಂಡಿದ್ದೆ ಆದರೆ ಹಲ್ಲುಗಳು ಸಾಧಾರಣವಾಗಿ ಅಷ್ಟು ಬೇಗ ಹಾಳಾಗೋದಿಲ್ಲ. ಇದು ಬಹಳ ಅತ್ಯಂತ ಮುಖ್ಯವಾದಂತಹ ಕಿವಿ ಮಾತು. ಇನ್ನೊಂದೇನೆಂದರೆ ಪ್ರತಿನಿತ್ಯ ಎಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜೋ ಅಭ್ಯಾಸ ಎಲ್ರಿಗೂ ಇದ್ದೇ ಇರುತ್ತೆ. ಅದರ ಜೊತೆಗೆ ರಾತ್ರಿ ಮಲಗುವುದಕ್ಕೆ ಮುಂಚೆ ಒಮ್ಮೆ ಹಲ್ಲನ್ನು ಉಜ್ಜುವಂತಹ ಅಭ್ಯಾಸ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನೆಲ್ಲ ತಿಂದಿರ್ತೀವಲ್ವ, ಅದರ ಎಷ್ಟೋ ತುಣುಕುಗಳು ಬಾಯಲ್ಲಿ ಇರುವಂತಹ ಅವಕಾಶ ಇರುತ್ತೆ. ಅದು ಹಾಗೆಯೇ ಬಿಟ್ಟಾಗ ಬೆಳಗಿನವರೆಗೆ ಅದು ಅಲ್ಲಿಯೇ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದ ಅನೇಕ ರೀತಿಯ ಕೀಟಾಣುಗಳು ಹಲ್ಲನ್ನು ಹೊಕ್ಕುವಂತಹ ಅವಕಾಶ ಇರುತ್ತೆ. ಅಥವಾ ಒಂದು ಸುಲಭವಾದ ಒಂದು ಮಾರ್ಗವನ್ನು ಮಾಡಬಹುದು, ಒಂದು ಲೋಟ ಬಿಸಿ ನೀರಿಗೆ, ಸ್ವಲ್ಪ ಬೆಚ್ಚಗಿರುವ ನೀರು, ತುಂಬ ಬಿಸಿ ನೀರು ಬೇಡ, ಸ್ವಲ್ಪ ಒಂದು ಅರ್ಧ ಹೊಪ್ಪಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಆ ಒಂದು ನೀರಿನಲ್ಲಿ ಬಾಯನ್ನು ಚೆನ್ನಾಗಿ ಮುಕ್ಕಳಿಸಿ ಮುಕ್ಕಳಿಸಿ ಉಗುಳಿ ರಾತ್ರಿ ಆಮೇಲೆ ಮಲಗಿದ್ದೆ ಆದರೆ ಹಲ್ಲಿಗೆ ಬರಬಹುದಾದಂತಹ ಯಾವ ಸಮಸ್ಯೆಯೂ ಕೂಡ ಬರೋದಿಲ್ಲ. ಅಂದರೆ ಹಲ್ಲು ಗುಳಿ ಬೀಳೋದಿರ್ಬೋದು, ಹುಳುಕಾಗೋದಿರ್ಬೋದು, ಯಾವ ಸಮಸ್ಯೆಯೂ ಬರಲ್ಲ. ತುಂಬ ಸರಳ ಪರಿಹಾರ ಇದು. ಕನಿಷ್ಠ ಪಕ್ಷ ದಿನಾ ಮಾಡಲಿಲ್ಲ ಅಂದ್ರೂ ಕೂಡ ವಾರದಲ್ಲಿ 2-3 ಬಾರಿ ಆದರೂ ಕೂಡ ಈ ರೀತಿ ರಾತ್ರಿ ಮಲಗೋದಕ್ಕೆ ಮುಂಚೆ ಮಾಡ್ತಾ ಬಂದಿದ್ದೆ ಆದರೆ ಹಲ್ಲಿನ ಸಮಸ್ಯೆಗಳು ಬರೋದಿಲ್ಲ. ಇವೆಲ್ಲವೂ ಕೂಡ ಮುಂಜಾಗ್ರತೆ, ಬಂದ ಮೇಲೆ ಪರಿಹಾರ ಮಾಡೋದು ಬೇರೆ ಪ್ರಶ್ನೆ. ಆದರೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಈ ರೀತಿ ಕೆಲವು ಸರಳ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಊಟದ ಜೊತೆಯಲ್ಲಿ ಯಾವುದಾದರೂ ಒಂದು ತರಕಾರಿಯನ್ನು ಹಸಿಯಾಗಿಯೇ ತಿನ್ನುವಂಥದ್ದು. ಹಸಿಯ ತರಕಾರಿಯನ್ನು ತಿನ್ನೋದರಿಂದ ಹಲ್ಲುಗಳು ಚೊಕ್ಕಟವಾಗಿಯೂ ಇರುತ್ತೆ, ಆರೋಗ್ಯಪೂರ್ಣವಾಗಿಯೂ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಊಟದ ಜೊತೆಯಲ್ಲಿ ಏನಾದರೂ ಒಂದು ತರಕಾರಿಯನ್ನು ಹಸಿಯಾಗಿಯೇ ತಿನ್ನುವಂತಹ ಅಭ್ಯಾಸ ಬೆಳೆಸ್ಕೊಂಡ್ರೆ ಹಲ್ಲುಗಳು ದೀರ್ಘಕಾಲದವರೆಗೆ ದೃಢವಾಗಿರುತ್ತೆ, ಯಾವುದೇ ಸಮಸ್ಯೆಗಳು ಕೂಡ ಹಲ್ಲಿಗೆ ಬರೋದಿಲ್ಲ. ಇನ್ನು ಹಲ್ಲನ್ನು ಜೋಪಾನವಾಗಿಟ್ಕೊಳ್ಳೋದಕ್ಕೆ ಇನ್ನು ಯಾವ ರೀತಿಯ ಒಂದು ನಾವು ಕೆಲಸವನ್ನು ಮಾಡಬೇಕಾಗತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, ಹಿಂದೆ ಎಲ್ಲನೂ ಕೂಡ ಮನೆಗಳಲ್ಲಿ ಈ ಭತ್ತವನ್ನು ಕುಟ್ಟಿ
ಹೊಟ್ಟನ್ನು ತೆಗೆದು ಅಕ್ಕಿಯನ್ನು ಮಾಡಿದ ಮೇಲೆ ಆ ದಪ್ಪಗಿರುವಂತಹ ಹೊಟ್ಟಿರುತ್ತಲ್ಲ ಅದನ್ನು ಯಾರೂ ಬಿಸಾಕ್ತಾ ಇರಲಿಲ್ಲ. ಈ ತೌಡನಾದರೂ ಕೂಡ ದನಗಳಿಗೆ ಅದಕ್ಕೆ ಇದಕ್ಕೆ ಕೊಡ್ತಾರೆ, ಆ ಮೇಲ್ಭಾಗದ ದೊಡ್ಡ ಹೊಟ್ಟಿರುತ್ತಲ್ಲ ಅದನ್ನು ಉಪಯೋಗವನ್ನು ಮಾಡ್ತಾಯಿದ್ರು. ಹೇಗೆ ಉಪಯೋಗ ಮಾಡ್ತಾಯಿದ್ರು ಅಂದರೆ, ಹಿಂದೆ ಒಂದು ರಾಶಿ ಈ ಭತ್ತದ ಹೊಟ್ಟನ್ನು ಹಾಕ್ಬಿಡೋರು, ಅದರೊಳಗಡೆ ಮಧ್ಯದಲ್ಲಿ ಎರಡು ಕೆಂಡವನ್ನು ಇಟ್ಬಿಡೋರು. ಅದೇನಾಗ್ತಾಯಿತ್ತು ಅಂದರೆ, ಹಾಗೇ ಉರಿದು 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 ಸುಮ್ಮನೆ ಬೂದಿ ಆಗೋದು, ಹತ್ಕೊಂಡೇನು ಉರಿಯೋದಿಲ್ಲ, ತಾನೇ ಹಾಗೇ ಕರ್ಕಲಾಗಿ ಆಗಿ 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 ಪೂರ್ಣವಾಗಿ ಅದು ಬೂದಿ ಆಗ್ಬಿಡೋದು. ಆ ಬೂದಿ ಆದಂತಹ ಈ ಭತ್ತದ ಹೊಟ್ಟಿಗೆ ಸ್ವಲ್ಪ ಕೈ ಹಾಕಿ ಚೆನ್ನಾಗಿ ಹೀಗೆ ಉಜ್ಜಿಬಿಟ್ಟು ಅದನ್ನು ಜರಡಿ ಆಡಿಬಿಟ್ರೆ ನುಣುಪಾದ ಪುಡಿ ಬರುತ್ತೆ. ಆ ನುಣುಪಾದ ಬೂದಿಗೆ ಸ್ವಲ್ಪ ಅಡಿಗೆ ಉಪ್ಪನ್ನು, ಅಡಿಗೆ ಉಪ್ಪಿನ ಪುಡಿಯನ್ನು ಮಿಶ್ರಣವನ್ನು ಮಾಡಿ ಇಟ್ಕೊಳ್ತಾ ಇದ್ದಿದ್ದು. ಇದರಲ್ಲೇ ಹಲ್ಲನ್ನು ಎಲ್ಲರೂ ಉಜ್ಜುತ್ತಾ ಇದ್ದಿದ್ದು. ಯಾರೂ ಪೇಸ್ಟ್ಗಳನ್ನಾಗಲಿ ಮತ್ತೊಂದಾಗಲಿ ಉಪಯೋಗವನ್ನು ಮಾಡ್ತಾ ಇರಲಿಲ್ಲ. ಕೇವಲ ಭತ್ತದ ಹೊಟ್ಟಿನಿಂದ ಮಾಡ್ಕೊಂಡಂತಹ ಈ ಹಲ್ಲು ಪುಡಿ, ಯಾರು ಪ್ರತಿನಿತ್ಯ ಹಲ್ಲುಜ್ಜು ಅಭ್ಯಾಸ ಇಟ್ಕೊಳ್ತಾರೆ ಅವರಿಗೆ ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಹುಶಃ ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಹಲ್ಲಿಗೆ ಬೇಕಾಗುವಂತಹ ಒಂದು ಪೋಷಕಾಂಶವನ್ನು ಒದಗಿಸುತ್ತೆ, ಹಲ್ಲನ್ನು ಬಿಳುಪಾಗಿಟ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ, ಜೊತೆಗೆ ಇದು ಬಹಳ ತಂಪಾದದ್ದು. ಹಾಗಾಗಿ ಹಲ್ಲಿನಲ್ಲಿ ಬರತಕ್ಕಂತಹ ರಕ್ತ ಸುರಿಯುವಂಥದ್ದು, ಒಸಡಿನಲ್ಲಿ ಬರುವಂತಹ ಊತ ಬರುವಂಥದ್ದು, ಇದೆಲ್ಲವನ್ನು ಕೂಡ ತಡೆಗಟ್ಟುವಲ್ಲಿ ಕೂಡ ಇದು ಬಹಳಷ್ಟು ನಮಗೆ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಇವತ್ತಿಗೂ ಕೂಡ ಇದನ್ನು ಮಾಡಿಕೊಳ್ಬಹುದು. ಇದಕ್ಕಾಗಿ ಕಷ್ಟಪಡುವಷ್ಟಿಲ್ಲ. ಸ್ವಲ್ಪ ಭತ್ತದ ಹೊಟ್ಟನ್ನು ಸಂಗ್ರಹ ಮಾಡಿಕೊಂಡಿದ್ದೇ ಆದರೆ, ನೀವು ಮನೆಯಲ್ಲೇ ಮಾಡಿಕೊಂಡಿದ್ದರೆ ಇದನ್ನು ಪ್ರತಿನಿತ್ಯ ಕನಿಷ್ಠ ಪಕ್ಷ ಯಾವುದಾದ್ರೂ ಒಮ್ಮೆಯಾದರೂ ಕೂಡ, ಒಂದು ಬಾರಿ ನೀವು ಪೇಸ್ಟ್ ಉಪಯೋಗಿಸಿದ್ರೂ ಕೂಡ ಇನ್ನೊಂದು ಬಾರಿ ಇದರಲ್ಲಿ ಉಪಯೋಗವನ್ನು ಮಾಡ್ತಾ ಬಂದಿದ್ದೆ ಆದರೆ ಹಲ್ಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸುಲಭವಾದದ್ದು ಅಂದರೆ ಅರಿಶಿನದ ಕೊಂಬು. ಅರಿಶಿನದ ಕೊಂಬು ನಮಗೆ ಸುಲಭವಾಗಿ ಸಿಕ್ಕತ್ತೆ. ಈ ಅರಿಶಿನದ ಕೊಂಬನ್ನು ಕೂಡ ಏನು ಮಾಡಬೇಕು ಅಂದರೆ, ಸುಟ್ಟು ಬಿಡಬೇಕು. ಸುಟ್ಟುಬಿಟ್ಟು ಬೂದಿಯನ್ನು ಮಾಡ್ಕೊಂಬಿಡಬೇಕು. ಆ ಬೂದಿಯನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಅದನ್ನು ಅದು ಹಾಗಾಗಿ ಕರಣಕರಣೆ ಆಗಿರುತ್ತೆ, ಅದನ್ನು ಪುಡಿ ಮಾಡಿಕೊಳ್ಬೇಕು. ಆ ಪುಡಿಯನ್ನು ಜರಡಿ ಆಡಿಟ್ಕೋಬೇಕು. ಈ ಅರಿಶಿನದ ಕೊಂಬಿನ ಬೂದಿಯನ್ನು ಸ್ವಲ್ಪ ಅಡಿಗೆ ಉಪ್ಪಿನ ಜೊತೆಯಲ್ಲಿ ಬೆರೆಸಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೋಬೇಕು. ಇದನ್ನು ಪ್ರತಿನಿತ್ಯದಲ್ಲಿ ಹಲ್ಲು ಉಜ್ಜುತ್ತಾ ಬಂದಿದ್ದೆ ಆದರೆ ಹಲ್ಲುಗಳ ಹೊಳಪು ಚೆನ್ನಾಗಾಗತ್ತೆ, ಹಲ್ಲುಗಳು ತುಂಬ ದೀರ್ಘಕಾಲದವರೆಗೆ ಬಾಳಿಕೆ ಬರುತ್ತೆ, ಬೇಗ ಅಲ್ಲಾಡೋದಿಲ್ಲ, ಉದುರೋದಿಲ್ಲ, ಗುಳಿಗಳು ಬೀಳೋದಿಲ್ಲ. ನೋಡಿ, ಕೇವಲ ನಮಗೆ ಸುಲಭವಾಗಿ ಸಿಗ್ತಕ್ಕಂತಹ ಪದಾರ್ಥಗಳಿಂದ ಹಲ್ಲನ್ನು ಜೋಪಾನವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇಷ್ಟೊಂದು ಖರ್ಚು ಮಾಡಿ ನಾವು ವಿಪರೀತವಾದಂತಹ ಪೇಸ್ಟ್ಗಳನ್ನೆಲ್ಲ ತರ್ತೀವಿ, ಎಲ್ಲ ಉಪಯೋಗ ಮಾಡ್ತೀವಿ, ಆದರೂ ಕೂಡ ದಂತವೈದ್ಯರ ಹತ್ರ ಹೋಗಿ ನೋಡಿ ಎಷ್ಟೊಂದು ಕ್ಯೂ ಇರುತ್ತೆ, ಎಷ್ಟು ಜನ ಇರ್ತಾರೆ, ಪ್ರತಿನಿತ್ಯ ಎಷ್ಟು ಜನ ಹಲ್ಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹಿಂದೆ ಎಲ್ಲ ನಮ್ಮ ಅಜ್ಜಿ ತಾತಂದರು ಎಲ್ಲ ಸಾಯೋವರೆಗೆ ಅವರಿಗೆ ಹಲ್ಲು ಬೀಳಲೇ ಇಲ್ಲ, ಅವರು ದಂತವೈದ್ಯರ ಹತ್ರಕ್ಕೆ ಹೋಗಲೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ನೋಡಿದ ಹಾಗೆ ಎಂದೂ ಕೂಡ ಅವರಿಗೆ ಹಲ್ಲಿನ ಸಮಸ್ಯೆಗಳು ಬಂದೇ ಇರಲಿಲ್ಲ. ಏನು ಮಾಡ್ತಾಯಿದ್ರು, ಕೇವಲ ಈ ಭತ್ತದ ಹೊಟ್ಟಿನಿಂದ ಮಾಡಿಟ್ಕೊಂಡಿರ್ತಕ್ಕಂತಹ ಹಲ್ಲು ಪುಡಿಯನ್ನು ಉಪಯೋಗಿಸ್ತಾ ಇದ್ದರು. ಯಾವ ಪೇಸ್ಟನ್ನು ಕೂಡ ಅವರು ಉಪಯೋಗ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವೆಲ್ಲ ಸರಳ ಉಪಾಯಗಳು. ಇದನ್ನು ಮಾಡಿಕೊಂಡಿದ್ದೆ ಆದರೆ ದಂತಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳು ಬರೋದಿಲ್ಲ. ಅಕಸ್ಮಾತ್ ಬಂದಿದ್ದೆ ಆದರೆ ಅದಕ್ಕೇನು ಮಾಡಬೇಕು ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ.